ಎಸ್, ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ಸೊ ನಮ್ಮ ಕುಂದಾನಗರಿಗೆ ಅಂದರೆ ಬೆಳಗಾವಿಗೆ ನಮ್ಮ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಬಂದಿದ್ರಂತೆ. ಸೊ ಅಲ್ಲಿ ಬಂದು ಟೀ ಕುಡಿದಾರೆ. ಟೀ ಕುಡಿದ ಬಳಿಕ ಅಲ್ಲಿ ಅಭಿಮಾನಿಗಳ ಜೊತೆ ಸೆಲ್ಫಿಯನ್ನು ಕ್ಲಿಕ್ ಮಾಡ್ಕೊಂಡಿರ್ತಕ್ಕಂಥ ಫೋಟೋಗಳು ಈಗ ತುಂಬ ವೈರಲ್ ಆಗ್ತಾ ಇದಾವೆ. ಸಚಿನ್ ತೆಂಡೂಲ್ಕರ್ ಮುಂಬೈನಿಂದ ಬೆಳಗಾವಿ ಮಾರ್ಗವಾಗಿ ಗೋವಾಗೆ ಹೋಗ್ತಾ ಇದ್ರು. ಈ ವೇಳೆ ಬೆಳಗಾವಿಯ ಹೊರವಲಯದ ಮಚ್ಚೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ 4 ಪಕ್ಕದಲ್ಲಿ ವೈಜು ನಿರ್ಕೂರ್ಕರ್ ಎಂಬವನ್ನು ಫೌಜಿ ಟೀ ಸ್ಟಾಲ್ನಲ್ಲಿ ಒಂದು ಟೀಯನ್ನು ಕುಡಿದರೆ, ಹಾಗೆ ವೈಜು ನಿತುರ್ಕರ್ ಜೊತೆಗೆ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಂಡು ಆಮೇಲೆ ಗೋವಾಗೆ ಕುಟುಂಬ ಸಮೇತ ಹೋಗಿದ್ದಾರೆ. ಸದ್ಯ ಸಖತ್ತು ಟ್ರೆಂಡ್ ಆಗ್ತಿದೆ ಈ ಒಂದು ಫೋಟೋಗಳು. ಎಷ್ಟು ಸಿಂಪಲ್, ಸಚಿನ್ ತೆಂಡೂಲ್ಕರ್ ಪಕ್ಕದಲ್ಲೇ ಒಂದು ಟೀ ಸ್ಟಾಲಲ್ಲಿ ಟೀ ಕುಡಿದರೆ, ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲರ ಜೊತೆ ಸೆಲ್ಫಿಯನ್ನು ತೊಗೊಂಡಿದ್ದಾರೆ. ಟೀ ಮಾಡ್ತಾ ಇದ್ದಂಥ ವ್ಯಕ್ತಿ ಜೊತೆ ಕೂಡ, ಅಂದರೆ ನಿಟ್ಟೂರ್ಕರ್ ಅವ್ರ ಜೊತೆ ಕೂಡ ಫೋಟೋವನ್ನು ತಗೊಂಡು ಅವರು ಹೋಗಿದ್ದಾರೆ. ಸೊ ಹೀಗಾಗಿ ತುಂಬ ವೈರಲ್ ಆಗ್ತಾ ಇದೆ. ಜೊತೆಗೆ ಬಿಲ್ 175 ರೂಪಾಯಿ ಆಗಿತ್ತಂತೆ. ಸೊ ನಿಟ್ಟೂರ್ಕರ್ಗೆ ಸಚಿನ್ ತೆಂಡೂಲ್ಕರ್ 200 ರೂಪಾಯಿ ಕೊಟ್ಟಿದ್ದಾರೆ, 20 ರೂಪಾಯಿ ವಾಪಸ್ ಕೊಡೋಕೆ ಹೋಗಿದ್ದಾರೆ, ಬಟ್ ತಗೊಂಡಿಲ್ಲ. ಜೊತೆಗೆ 200 ರೂಪಾಯಿ ಮೇಲೆ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಸಿಗ್ನೇಚರ್ ಹಾಕಿ ಕಳಿಸಿದ್ರು. ತುಂಬ ಖುಷಿಯಾಗಿ ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡಿದ್ದಾರೆ. ಎಷ್ಟು ಸಿಂಪಲ್ ಸಚಿನ್ ತೆಂಡೂಲ್ಕರ್ ಅಂತ. ಅವ್ರಿಗೆ 200 ರೂಪಾಯಿ ಕೊಟ್ಟಿದ್ದು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಹಸ್ತಾಕ್ಷರ ಇತ್ತು, ಅದೇ ನನಗೆ ತುಂಬ ಖುಷಿ ಅಂತ ಆ ಒಂದು ಟೀ ಅಂಗಡಿ ಮಾಲೀಕ ಹೇಳ್ಕೊಂಡಿದ್ದಾರೆ. ಶಿವು, ಎಸ್, ಸಚಿನ್ ನಾವು ನೀವು ಕಂಡಂಗೆ ನಾವೆಲ್ಲ ಕ್ರಿಕೆಟ್ ಪ್ರೇಮಿಗಳು. ಹೌದು, ಸೊ ಅದೆಲ್ಲ ಅದ್ಭುತವಾದ ಮನುಷ್ಯ, ಭಾಳ ಡಿಮ್ಯಾಂಡ್. ಬಟ್ ಇವತ್ತಿಗೆ ನೋಡಿದಾಗ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ, ಬಟ್ ಆ ಮಟ್ಟಿಗಿನ ದೊಡ್ಡ ಕ್ರೇಜ್ ಇಲ್ಲ. ಹೌದು, ಸಚಿನ್ ಬಗ್ಗೆ ಗೌರವ ಇದೆ, ಬಟ್ ಆ ಕ್ರೇಜ್ ನೋಡಿ, ತನ್ನ ಆಡಳಿತದ ಅವಧಿ, ತನ್ನ ಮೇರುಗತಿಯಲ್ಲಿದ್ದಂಥ ಅವಧಿ ಮುಗಿದ ಮೇಲೆ ಯಾವ ರೀತಿ ಚೇಂಜಸ್ ಆಗ್ತಿರುತ್ತೆ ಅಂತ. ವರ್ಷಕ್ಕೆ 200 ಕೋಟಿ 300 ಕೋಟಿ 500 ಕೋಟಿ ಸಂಪಾದನೆ ಮಾಡುವಂಥ ವ್ಯಕ್ತಿ. ಲೈಕ್ ಅಂದರೆ 125 ರೂಪಾಯಿ 20 ರೂಪಾಯಿಗೆ ಸೈನ್ ಹಾಕಿ ಕೊಟ್ಟಿದ್ದಾರೆ, ಅದು ಬೇರೆ ಸೆಕೆಂಡ್ರಿ. ಬಟ್ ಆ ಸಿಂಪ್ಲಿಸಿಟಿ, ಸಹಜವಾಗಿ ಮೊದ್ಲಿಂಗ್ ಓಡಾಡಕ್ ಸಾಧ್ಯನೇ ಆಗ್ತಿಲ್ಲ ಸಚಿನ್, ಬಟ್ ಈಗ ಒಂದ್ ಸ್ವಲ್ಪ ಅವೆಲ್ಲ ಕಡಿಮೆ ಆಗಿರೋ ಕಾರಣ ಓಡಾಡ್ಲಿಕ್ಕೆ ಸಾಧ್ಯ. ಆ ಫೇಮ್ ಕಾರಣ. ನೆಕ್ಸ್ಟ್,